ಹಾಯ್ ಎಲ್ಲರಿಗೂ ನಮಸ್ಕಾರ ಸಶ್ರೀಯಕಾಲ್ ಮತ್ತೆ ನೋಡಿ ಮರ್ತ್ಬಿಟ್ಟೆ ಈ ಚಮಚಾನೂ ಕೂಡ ಹೇಳಿದರು ಇದಿಷ್ಟನ್ನು ತೊಗೊಂಡು ಬನ್ನಿ ಊಟ ಕೊಡ್ತೀನಿ ಅಂತೇಳಿ ಈಗ ಹೋಗ್ತಾ ಇದ್ದೀನಿ ಬನ್ನಿ ಹಾಗೆ ಕ್ಷಿಪ್ರಾ ನದಿ ದರ್ಶನ ಮಾಡಾಯಿತು ಅದ್ರ ಬಗ್ಗೆ ತಿಳಿಸಿದ್ದೀನಿ ನಿಮಗೆ ಆ ಒಂದು ವಿಡಿಯೋದಲ್ಲಿ ಇವಾಗ ನಾನು ಈ ಕ್ಷಿಪ್ರಾ ನದಿಯ ದಡ ಏನಿದೆ ಉಜ್ಜಯಿನಿಯಲ್ಲಿ ಇರ್ತಕ್ಕಂಥ ಇಲ್ಲಿನ ಒಂದು ಗುರುದ್ವಾರ ಇದೆ ಆ ಗುರುದ್ವಾರಕ್ಕೆ ಹೋಗ್ತಾ ಇದ್ದೀನಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಆ ಗುರುದ್ವಾರಕ್ಕೆ ಬಿಸಿಲು ಮಾತ್ರ ತುಂಬ ಇದೆ ತಡೆಯೋಕ್ಕಾಗಲ್ಲ ಅಷ್ಟೊಂದು ಬಿಸಿಲಿದೆ ಈ ಕ್ಷಿಪ್ರಾ ನದಿ ದಡದಲ್ಲಿದ್ದೀನಿ ದಡದಲ್ಲಿ ಒಂದು ಗುರುದ್ವಾರ ಇದೆ ನೀವು ನೋಡ್ಬೋದು ನನ್ನ ಹಿಂದೆ ಇಲ್ಲಿ ಒಂದು ಗುರುದ್ವಾರ ಇದೆ ಈ ಗುರುದ್ವಾರಕ್ಕೆ ಹೋಗೋಣ ಇಲ್ಲಿ ಹೆಸರು ಬಂದು ಶ್ರೀ ಗುರು ನಾನಕ್ ಘಾಟ್ ಅಂತೇಳಿ ಹಿಂದ್ಗಡೆ ಹೆಸರಿದೆ ನೀವು ನೋಡ್ಬೋದು ಗುರುದ್ವಾರ ಒಳಗೆ ನಮ್ಮ ಸಿಖ್ ಬಾಂಧವರ ಪವಿತ್ರವಾದಂಥ ಸ್ಥಳ ಯಾಕೆ ಅಂತ ಹೇಳಿದ್ರೆ ಅವರು ನಂಬತಕ್ಕಂಥದ್ದು ಶ್ರೀ ಗುರುಗಳಾದಂಥ ಗುರು ನಾನಕರವರನ್ನೇ ಹೆಚ್ಚಾಗಿ ಅವರನ್ನೇ ಪೂಜಿಸ್ತಕ್ಕಂಥದ್ದು ಅವರನ್ನೇ ನಮಿಸ್ತಕ್ಕಂಥದ್ದು ನೀವು ನೋಡ್ಬೋದು ಎಷ್ಟು ಅದ್ಭುತವಾಗಿದೆ ಅಂಥೇಳಿ ಆ ವೈಟ್ ಕಲರ್ನಲ್ಲಿದೆ ಆ ಶ್ವೇತವರ್ಣ ಏನಿದೆ ಶಾಂತಿಯ ಸಂಕೇತ ಅಷ್ಟೇ ಮನಸ್ಸು ಕೂಡ ಶಾಂತಿಯುತವಾಗಿರಲಿ ಅಂತಕ್ಕಂಥದ್ದು ಆ ಒಂದು ಪ್ರತೀತಿ ಆ ಕಾರಣಕ್ಕೋಸ್ಕರ ಯಾವುದೇ ಗುರುದ್ವಾರ ನೀವು ನೋಡಿದ್ರೂ ಶ್ವೇತವರ್ಣದಲ್ಲೇ ಇರುತ್ತೆ ಹೆಚ್ಚಾಗಿ ಕ್ಷಿಪ್ರಾ ನದಿ ದಡದಲ್ಲಿ ಇರ್ತಕ್ಕಂಥ ಈ ಒಂದು ಗುರುದ್ವಾರಕ್ಕೆ ಹೋಗ್ತಾ ಇದ್ದೀನಿ ಹೋಗೋಕ್ಕೆ ಮುಂಚೆ ಇಲ್ಲಿನ ಒಂದು ಪ್ರತೀತಿ ಏನು ಅಂದರೆ ಅದು ಅಲ್ಲದೆ ಇವತ್ತು ಗುರುವಾರ ಇದೆ ಗುರುಗಳ ಆಶೀರ್ವಾದ ಪಡ್ಕೊಳ್ಳೋಣ ಗುರು ನಾನಕ್ರವ್ರದ್ದು ತುಂಬ ಚೆನ್ನಾಗಿರುತ್ತೆ ಹೋಗೋಕ್ಕೆ ಮುಂಚೆ ಈ ಒಂದು ದಸ್ತಾರ್ ಅಂತ ಹೇಳ್ತಾರೆ ನಾನು ತಲೆಗೆ ಏನು ಹಾಕ್ಕೊಂಡಿದ್ದೀನಿ ಈ ರೀತಿ ಏನಾದರೂ ಒಂದು ಬಟ್ಟೆನ ಹಾಕ್ಕೊಂಡು ಹೋಗಬೇಕು ಯಾಕೆಂದರೆ ಅಲ್ಲಿನ ಸಂಪ್ರದಾಯ ಪ್ರತಿಯೊಂದು ಜಾಗದಲ್ಲೂ ಅವರ ಸಂಸ್ಕೃತಿಗೆ ಸಂಪ್ರದಾಯಕ್ಕೆ ಬೆಲೆ ಕೊಡಬೇಕು ಸೊ ಗುರುದ್ವಾರ ಒಳಗಡೆ ಇದ್ದೀನಿ ಬನ್ನಿ ಹೋಗೋಣ ಗುರುದ್ವಾರ ತೋರಿಸ್ತೀನಿ ಹೇಗಿದೆ ಏನು ಅಂತಕ್ಕಂಥದ್ದನ್ನು ಮೊದಲಿಗೆ ನೋಡಿ ಇಲ್ಲಿ ನೋಡ್ಬೋದು ಇಲ್ಲಿ ನೀರಿಟ್ಟಿದ್ದಾರೆ ನೋಡಿ ಕಾಲು ಸೊ ಹೋಗ್ತಾ ಇದ್ದೀನಿ ತುಂಬ ಅಷ್ಟು ಚೆನ್ನಾಗಿದೆ ಎಷ್ಟು ವೈಟ್ ಆಗಿದೆ ಯಾವುದೇ ಕಲ್ಮಶ ಇರಬಾರ್ದು ಮನಸ್ಸಿನಲ್ಲಿ ಒಳಗಡೆ ಹೋಗಬೇಕಾದ್ರೆ ಅಷ್ಟೇ ಶ್ರದ್ಧೆ ನಿಷ್ಠೆಯಿಂದ ಹೋಗಬೇಕು ಅಂತೇಳಿ ಇದೆ ಒಳಗಡೆ ನೋಡಿ ಎಷ್ಟು ಪ್ರಶಾಂತವಾಗಿದೆ ಗುರುದ್ವಾರ ಸೈಲೆಂಟಾಗಿ ಒಳಗಡೆ ಹೋಗಿದ್ದೆ ಆದರೆ ಒಳಗಡೆ ಶೂಟ್ ಮಾಡೋವಾಗಿಲ್ವಲ್ಲ ಆ ಕಾರಣಕ್ಕೋಸ್ಕರ ನೋಡಿ ನೀವೊಂದು ಸ್ವೀಟ್ ಕೊಟ್ಟರು ಇವಾಗ ಊಟನೂ ಕೂಡ ಸಿಗತ್ತೆ ಫ್ರೀಯಾಗಿ ಗುರುದ್ವಾರ ಅಂತ ಹೇಳಿದ್ರೆ ಬನ್ನಿ ತೋರಿಸ್ತೀನಿ ಊಟ ಸಿಗತ್ತೆ ಏನಂತೇಳಿ ಇಲ್ಲಿ ಪ್ರಮುಖವಾಗಿ ನೀವು ನೋಡಿರ್ಬೋದು ನಮ್ಮ ಹಿಂದೂ ದೇವಸ್ಥಾನ ಇರ್ಬೋದು ಅಥವಾ ಬೇರೆ ಯಾವುದೇ ಮಂದಿರಗಳಲ್ಲಾದರೆ ಸೊ ಅವರು ಪೂಜೆ ಮಾಡ್ತಕ್ಕಂಥದ್ದು ಒಂದು ವಿಗ್ರಹಗಳು ಅಥವಾ ಯಾವುದಾದ್ರೂ ಆ ರೀತಿಯಲ್ಲಿ ಪೂಜೆ ಮಾಡ್ತಾರೆ ಆದರೆ ನೀವು ಯಾವುದೇ ಗುರುದ್ವಾರಕ್ಕೆ ಹೋದರೂ ಆ ಸಿಖ್ಖರ ಒಂದು ಪವಿತ್ರ ಸ್ಥಳ ಏನಿದೆ ಗುರುದ್ವಾರಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅವರು ಕೇವಲ ಗುರುನಾನಕ್ ಇದ್ದಾರಲ್ಲ ಗುರುಗಳು ಅವರ ಆ ಒಂದು ಗುರು ಗ್ರಂಥ ಸಾಹೇಬ್ ಏನಿದೆ ಆ ಒಂದು ಗ್ರಂಥವನ್ನು ಇಟ್ಟು ಅವರು ಪೂಜೆ ಮಾಡ್ತಕ್ಕಂಥದ್ದು ಅಂದರೆ ಆ ಗ್ರಂಥಕ್ಕೆ ನಮಿಸ್ತಕ್ಕಂಥದ್ದು ಅದೇ ರೀತಿಯಲ್ಲಿ ಅಷ್ಟೇ ಅದ್ಭುತವಾಗಿರುತ್ತೆ ಜೊತೆಗೆ ಆ ಗ್ರಂಥಗಳ ಅಕ್ಕಪಕ್ಕದಲ್ಲಿ ಅವರು ಖಡ್ಗಗಳನ್ನು ಉಪಯೋಗಿಸ್ತಾರೆ ಯಾಕೆಂದರೆ ನೀವು ನೋಡಿರ್ಬೋದು ಅವರ ಸಿಂಬಲ್ ಕೂಡ ಅದೇ ಇರುತ್ತೆ ಸೊ ಖಡ್ಗಗಳನ್ನು ಉಪಯೋಗಿಸ್ತಾರೆ ಆ ಒಂದು ಸ್ಥಳದಲ್ಲಿ ಅದಕ್ಕೂ ಪೂಜೆ ಮಾಡ್ತಾರೆ ಜೊತೆಗೆ ಆ ಗ್ರಂಥ ಏನಿದೆ ಆ ಗ್ರಂಥಕ್ಕೂ ಕೂಡ ನಮಿಸ್ತಕ್ಕಂಥದ್ದು ಎಲ್ಲ ಹೋಗ್ಲಿಕ್ಕೆ ಆಯುಧವನ್ನು ತೊಗೊಂಡು ಹೋಗ್ಲಿಕ್ಕೆ ಅವಕಾಶ ಇಲ್ಲ ಅದು ಪಂಜಾಬಿಯನ್ಸ್ಗೆ ಮಾತ್ರ ನೀವು ನೋಡಿದ್ರಲ್ಲ ಸಿಖ್ ಗುರುದ್ವಾರ ಹೇಗಿದೆ ಅಂತೇಳಿ ನಾನು ಒಳಗಡೆ ಹೋಗಿದ್ದೆ ಅಷ್ಟೇ ಆ ಗುರು ನಾನಕ್ರೇ ಇವರ ಕೊನೆಯ ಗುರು ಅವರೇ ಮೂಲ ಗುರು ಅಂದ್ಕೊಂಡು ಬಂದಿದ್ದಾರೆ ಆದ್ದರಿಂದ ನಾವು ಪ್ರತಿಯೊಬ್ಬರು ಆ ಒಂದು ಧರ್ಮಕ್ಕೆ ಆಗಲಿ ಪ್ರತಿಯೊಬ್ಬರಿಗೂ ಬೆಲೆ ಕೊಡಬೇಕು ಅಂತಕ್ಕಂಥದ್ದನ್ನು ಮೊದಲು ನಾವು ಕಲ್ತ್ಕೋಬೇಕು ಬಹಳಷ್ಟು ಗುರುದ್ವಾರದಲ್ಲಿ ನಿಮಗೆ ಫ್ರೀ ಮೀಲ್ಸ್ ಅಂದರೆ ಫ್ರೀ ಊಟ ಉಚಿತವಾಗಿ ಕೊಡ್ತಾರೆ ಅಷ್ಟು ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಗುರುದ್ವಾರ ಏನಿದೆ ನಾನು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು ಇದು ಸರೌಂಡಿಂಗ್ ಇದರ ಒಳಗಡೆ ಇದೆ ಸೊ ವಿಡಿಯೋ ಎಲ್ಲ ಮಾಡೋ ಹಾಗಿಲ್ಲ ಒಳಗಡೆ ಅಂತೇಳಿ ಕೇಳಿದೆ ಆ ಕಾರಣಕ್ಕೋಸ್ಕರ ಇದಾದರೂ ಖಂಡಿತ ನಿಮಗೆ ತೋರಿಸ್ತಾರೆ ಈ ಒಂದು ಗುರುದ್ವಾರ ಒಳಗಡೆ ಹೀಗಿದೆ ಅಂತೇಳಿ ಮತ್ತು ಇನ್ನೊಂದೇನು ಅಂದರೆ ಸಿಖ್ಖರಲ್ಲಿ ಅವರಲ್ಲಿ ಒಂದು ಗ್ರಂಥ ಏನಿದೆ ಆ ಗ್ರಂಥನೇ ಅವರು ಪೂಜೆ ಮಾಡ್ತಕ್ಕಂಥದ್ದು ಅಷ್ಟೇ ಪವಿತ್ರತೆ ಇದೆ ಅಂತೇಳಿ ಅನ್ನಿಸ್ತಾರೆ ಆ ಕಾರಣಕ್ಕೋಸ್ಕರ ಸೊ ಈ ವಿಡಿಯೋನ ಇಲ್ಲಿ ಮುಗಿಸಲ್ಲ ಇನ್ನೂ ಊಟ ಇದೆ ವೈಟಿಂಗ್ ಹೋಗ್ಲಿಕ್ಕೆ ಹೇಳಿದ್ದಾರೆ ನನಗೆ ಖಂಡಿತ ಹೋಗ್ತೀನಿ ಬನ್ನಿ ತೋರಿಸ್ತೀನಿ ಸೊ ಅಲ್ಲಿ ಪ್ಲೇಟ್ ಸಿಗುತ್ತೆ ತೊಗೊಳ್ಳಿಕ್ಕೆ ಇನ್ನೊಂದು ಗ್ಲಾಸು ಇಲ್ಲಿ ಇಟ್ಟಿದ್ದಾರೆ ಇನ್ನೊಂದು ನೋಡಿ ಈ ಒಂದು ಕಪ್ಪು ಈ ಮೂರನ್ನು ತೊಗೊಂಡು ಬನ್ನಿ ಅಲ್ಲಿ ಇದೆ ತೊಗೊಂಡು ಬಂದು ಕೂತ್ಕೊಳ್ಳಿ ಅಂತ ಸೊ ಹೋಗ್ತಾ ಇದ್ದೀನಿ ಇವಾಗ ಊಟ ಕೊಡ್ತಾರೆ ಮತ್ತು ನೋಡಿ ಮರ್ತ್ಬಿಟ್ಟೆ ಈ ಚಮಚಾನೂ ಕೂಡ ಹೇಳಿದರು ಇದಿಷ್ಟನ್ನು ತೊಗೊಂಡು ಬನ್ನಿ ಊಟ ಕೊಡ್ತೀನಿ ಅಂತೇಳಿ ಈಗ ಹೋಗ್ತಾ ಇದ್ದೀನಿ ಬನ್ನಿ ಊಟ ಮಾಡೋಣ ಊಟ ಆಗ್ತಾ ಇದ್ದಾರೆ ಸೊ ಇದೆಲ್ಲ ಕೊಟ್ಟಿದ್ದಾರೆ ತಿನ್ನಲಿಕ್ಕೆ ನನಗೆ ಇದು ಮತ್ತು ಚಪಾತಿ ಮತ್ತು ಇದೊಂದು ಸ್ವೀಟ್ ಇದೆ ಇದೆಲ್ಲ ಕೊಟ್ಟಿದ್ದಾರೆ ಗುರುದ್ವಾರದಲ್ಲಿ ಊಟ ಮಾಡಿ ಎಲ್ಲರೂ ಮತ್ತೆ ಸಿಗ್ತೀನಿ ಊಟ ಆದ ನಂತರ ಹಾಯ್ ಎಲ್ಲರಿಗೂ ನಮಸ್ಕಾರ ಸಶ್ರೀಯಕಾಲ್ ನೋಡಿದ್ರಲ್ಲ ನಾನು ಈ ಗುರುದ್ವಾರದಲ್ಲಿ ಇವತ್ತು ಭೇಟಿ ಕೊಟ್ಟೆ ಉಜ್ಜಯಿನಿಯಲ್ಲಿ ಇರ್ತಕ್ಕಂಥ ಗುರುದ್ವಾರ ನೋಡಿ ಇದು ಹರಿತಾ ಇರ್ತಕ್ಕಂಥದ್ದು ಕ್ಷಿಪ್ರಾ ನದಿ ಆ ಕಡೆ ಇರ್ತಕ್ಕಂಥದ್ದು ನೀವು ಸ್ವಲ್ಪ ದೂರ ಹೋದರೆ ಅಲ್ಲಿ ನಿಮಗೆ ಉಜ್ಜಯಿನಿ ಮಹಾಕಾಳೇಶ್ವರ ದೇವಸ್ಥಾನ ಸಿಗುತ್ತೆ ಸೊ ಇಲ್ಲಿ ಗುರುದ್ವಾರ ಇದೆ
ಎಷ್ಟು ಚೆನ್ನಾಗಿದೆ. ಒಳಗಡೆ ಅಲೋ ಇಲ್ಲ ಕ್ಯಾಮ್ರಾ ಯಾವುದೇ ಕಾರಣಕ್ಕೂ. ಅಲ್ಲಿ ನಿಮಗೆ ಗೊತ್ತಿರ್ಬೋದು ನಮ್ಮಲ್ಲಿರೋ ಥರ ಯಾವುದೇ ವಿಗ್ರಹಗಳಿರೋದಿಲ್ಲ ದೇವಸ್ಥಾನದಲ್ಲಿ. ಅಲ್ಲಿ ಅವರ ಪವಿತ್ರವಾದಂಥ ಗ್ರಂಥ ಇರುತ್ತೆ. ಆ ಒಂದು ಗ್ರಂಥ ಏನಿದೆ ಆ ಗ್ರಂಥಕ್ಕೆ ಅವರು ಪೂಜೆ ಸಲ್ಲಿಸೋದು ಅಷ್ಟೇ. ಯಾಕೆಂದರೆ ಆ ಪವಿತ್ರತೆಯನ್ನು ಅಷ್ಟು ವರ್ಷಗಳಿಂದ ಕಾಪಾಡ್ಕೊಬಂದಿದ್ದಾರೆ. ಸೊ ಗುರುನಾನಕ್ರವರು ಏನಿದ್ದಾರೆ ಗುರುನಾನಕ್ ಅವರು ಅವರ ಒಂದು ಒಂದು ಫೋಟೋಗಳೆಲ್ಲ ಇದೆ ಮತ್ತು ಆಯುಧಗಳೆಲ್ಲ ಇದೆ. ಅದಕ್ಕಿಂತ ಹೆಚ್ಚಾಗಿ ಬಂದ ನಂತರ ನನಗೆ ಗೊತ್ತಿಲ್ಲ ನಿಜ ಊಟ ಆಗ್ತಾರೆ ಅಂತೇಳಿ. ಒಳ್ಳೆ ಪ್ರಸಾದ ಆಯ್ತು, ಸಿಕ್ತು, ತುಂಬ ಚೆನ್ನಾಗಿತ್ತು. ನಿಮಗೆ ತೋರಿಸಿದ್ನಲ್ಲ ಚಪಾತಿ ಕೊಟ್ಟಿದ್ದರು ಮತ್ತು ಕಾಳು, ಈ ಕಾಳೆಲ್ಲ ಬರುತ್ತೆ, ಕಾಳಿಂದು ಪಲ್ಯ ಮತ್ತು ಇನ್ನೊಂದು ರೀತಿ ಎರಡು ರೀತಿ ಕೊಟ್ಟಿದ್ದರು ಮತ್ತು ಆಲೂಗಡ್ಡೆ ಪಲ್ಯ ಇಷ್ಟು ಕೊಟ್ಟಿದ್ದರು. ನೀವು ಒಂದು ಸರಿ ತಿಂದಾದ ನಂತರ ಮತ್ತೆ ಎಷ್ಟು ಸರಿ ಬೇಕಾದರೂ ಹಾಕ್ಸ್ಕೋಬೋದು ಆ ಒಂದು ಪ್ರಸಾದ, ಅಷ್ಟು ಚೆನ್ನಾಗಿರುತ್ತೆ. ಏನಾದರೂ ಉಜ್ಜಯಿನಿಗೆ ಬಂದರೆ ಈ ರೀತಿ ಗುರುದ್ವಾರ ಪಕ್ಕದಲ್ಲೇ ಇದೆ, ಭೇಟಿ ನೀಡಿ, ತುಂಬ ಚೆನ್ನಾಗಿರುತ್ತೆ. ಸಿಗ್ತೀನಿ ಮತ್ತೆ ಇನ್ನೊಂದು ವೀಡಿಯೋದಲ್ಲಿ. ಥ್ಯಾಂಕ್ ಯು, ಬಾಯ್ ಬಾಯ್.